ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದೆ ಮರಳು ದಂಡೆ ಇದಕ್ಕೆ ಅಂಕುಶ ಹಾಕುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಇದರ ಕಂಪ್ಲೀಟ್ ವರದಿ ಇಲ್ಲಿದೆ ಎಲ್ಲೆಡೆ ಅಕ್ರಮತೆ ಕಾರುಬಾರು ಮರಳು ದಂಧೆಯೂ ತಾಲೂಕಿನಾದ್ಯಂತ ನಡೆಯುತ್ತಿದ್ದು ಗ್ರಾಮೀಣ ಭಾಗ ಕುಂದಕೋಳ ಕ್ರಾಸ್ ಮತ್ತು ಕೊಟಗೊಣಸಿ ಬುಡ್ರಶಿಂಗಿ ಶಹರ ಭಾಗದ ಸಿದ್ದರೂಡ ಮಠದ ಹತ್ತಿರ ಕುಸಗಲ್ ರೋಡ್ ರೋಡ್ ಕಾರವಾರ ರೋಡ್ ಗಂಗಿವಾಳ ದೇವರ ರೋಡ್ ಗದಗ ರೋಡ್ ಅಕ್ಷಯ ಪಾರ್ಕ್ ಮೈದಾನ ಸೇರಿದಂತೆ ಬಹುತೇಕ ಕಡೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ಪೊಲೀಸರು ಏನು ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಜನರನ್ನ ಇದೆ ಅಕ್ರಮ ಮರಳು ಸಾಗಾಟ ರಾತ್ರಿ ಪೂರ್ತಿ ನಡೆಯುತ್ತದೆ ಬೆಳಗಾಗುವಷ್ಟರಲ್ಲಿ ಎಲ್ಲವೂ ನಿಂತು ಹೋಗಿ ಏನೂ ಆಗಿಲ್ಲವೆಂಬಂತೆ ಪರಿಸ್ಥಿತಿ ನೆಲೆಸುತ್ತಿದೆ ಇದಂತೆ ಪೊಲೀಸರ ಕೃಪಾಶೀರ್ವಾದದಿಂದಲೇ ನಡೆಯುತ್ತಿದೆ ಎಂದು ಅನುಮಾನ ಜನರತ್ತು ಲಾರಿ ಟ್ರಾಕ್ಟರ್ ಆರ್ಪಾಟವಾಗಿದೆ ರಾತ್ರಿ ವೇಳೆ ಓಡಾಟ ನಡೆಸುವವರಿಗೆ ಲಾರಿ ಮತ್ತು ಟ್ರಾಕ್ಟರ್ಗಳ ಆರ್ಪಾಟ ಕಾಣಿಸುತ್ತದೆ ಜನರಿಗೆ ಎಲ್ಲೆಂದರಲ್ಲಿ ಕಾಣಸಿಗುವ ಮರಳು ತುಂಬಿದ ಲಾರಿ ಮತ್ತು ಟ್ರಾಕ್ಟರ್ಗಳು ಪೊಲೀಸರ ಕಣ್ಣಿಗೆ ಏಕೆ ಬೀಳುವುದಿಲ್ಲ ಎಂಬ ಅಚ್ಚರಿ ಜನರತ್ತು ಜನರನ್ನ ಕೊನೆಯದಾಗಿ ಕಾಡುತ್ತಿರುವ ಪ್ರಶ್ನೆ ಎಂದರೆ ಈ ಅಕ್ರಮವನ್ನ ತಡೆಯೋರು ಯಾರು ಎಂಬುದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಹೇಗೆ ಅಕ್ರಮ ತಡೆಯಬೇಕಾದವರೆಲ್ಲರೂ ದಂಧೆಕೋರರ ಜೊತೆ ಕೈಜೋಡಿಸಿರುವ ಶಂಕೆ ಇದೆ ಇದಕ್ಕೆ ಅಕ್ರಮ ರಾಜಾರೋಷವಾಗಿ ನಡೆಯುತ್ತಿರುವುದೇ ಸಾಕ್ಷಿ ಹೀಗೆ ರಕ್ಷಕರೇ ಭಕ್ಷಕರಾಗಿರುವುದರಿಂದ ಜನರ ಹಿತ ಕಾಪಾಡೋರು ಯಾರು ಎಂಬ ಚಿಂತೆ ಜನರದ್ದು ಕಳೆದ ವಾರವಷ್ಟೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಬಿಂದನಾ ಪಾಟೀಲ್ ಅವರು ಮರಳು ಅಡ್ಡೆಗಳ ಮೇಲೆ ರೈಡ್ ಮಾಡಿ ಏಳು ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಆದರೆ ಅಕ್ರಮ ಮರಳು ದಂತೆ ಕೋರರು ಇದಕ್ಕೆ ಯಾವುದೇ ಭಯವಿಲ್ಲದೆ ಮತ್ತೆ ಯಥಾ ರೀತಿ ಮೊದಲಿಗಿಂತಲೂ ಬಲು ಜೋರಾಗಿ ದಂತೆ ನಡೆಯುತ್ತಿದೆ ಎಂದು ಜನರು ದೂರುತ್ತಿದ್ದಾರೆ ಅಧಿಕಾರಿಗಳಿಗೆ ಜೀವ ಭಯವಿದೆಯಾ ಅಕ್ರಮ ದಂತಿಗೆ ಕೇವಲ ಅಧಿಕಾರಿಗಳನ್ನ ದೂರಿ ಫಲವಿಲ್ಲ ಅವರು ನಮ್ಮಂತೆ ಮನುಷ್ಯರು ಅಕ್ರಮ ದಂಧೆ ತಡೆಯಲು ಹೋದ್ರೆ ಅವರ ಜೀವಕ್ಕೆ ಅಪಾಯ ಇದೆ ಎನ್ನುತ್ತಾರೆ ಕೆಲವು ಪ್ರಜ್ಞಾವಂತರು ಸರ್ಕಾರ ಕೂಡ ಪ್ರಭಾವಿಗಳ ಪರ ವಹಿಸುವುದರಿಂದ ಅಧಿಕಾರಿಗಳು ಎಲ್ಲವೂ ಕಂಡರು ಕಾಣದಂತಿದ್ದಾರೆ ಎಂಬ ಮಾತುಗಳು ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ